हाय नमस्ते फ्रेंड्स, वेलकम टू कोलार किचन। बनी फ्रेंड्स, इवत्तिन वीडियोदल्ली चपाती हिट्टु ओंदु सरि कलसिबिट्टु जास्ति उळिदुबिट्टिरुत्ते, आवाग एनप्प माडोदु अंता इरुत्ते, इल्ल फ्रिज्जल्लि इडबेकु। फ्रिज्जल्लि इट्टु एरडु मूरु दिवस तिन्नोदर बदलु नावु उळिदिरुवंत चपाती हिट्टन्न ई तर ओंदु ओळ्ळे रेसिपीस माड्कोट्रे मनेयवरेल्ल इष्टपट्टु तिंतारे, हागेने हिट्टु सह खाली आगिबिडुत्ते। बन्नी इवाग हेगे माडोदु अंत नोडोण। नोडि उळिदिरुवंत चपाती हिट्टिगे इदु मुळुगोष्टु नीरन्न हाकबेकु। ನೋಡಿ ಮುಳುಗೋಷ್ಟು ನೀರನ್ನು ಹಾಕಿದ್ದೀನಿ. ಇವಾಗ ಇದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ನೋಡಿ ಅರ್ಧ ಗಂಟೆ ಆಗಿದೆ. ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಕೈಯಿಂದ ಚೆನ್ನಾಗಿ ಕಿವುಚ್ಕೋಬೇಕು. ಇದರಲ್ಲಿ ಇರುವಂಥ ರಸ ಅಂದರೆ ಹಾಲಿನ ಅಂಶ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಿವುಚ್ಕೋಬೇಕು. ಒಂದು ಸ್ವಲ್ಪ ಹಿಟ್ಟಿಲ್ಲದೆ ಇರೋ ಥರ ಚೆನ್ನಾಗಿ ಕಿವುಚ್ಕೋಬೇಕಾಗತ್ತೆ. ನೋಡಿ ಈ ಥರ ಒಂದು ಸ್ವಲ್ಪನೂ ಹಿಟ್ಟಿಲ್ಲದೆ ಇರೋ ಥರ ಚೆನ್ನಾಗಿ ಕಿವುಚಿಟ್ಟಿದ್ದೀನಿ. ನೋಡಿ ಇದು ಗೋಧಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹಾಲು ಥರ ಆಗಿದೆ. ಇವಾಗ ಇದನ್ನು ಶೋಧಿಸ್ಕೋಬೇಕಾಗತ್ತೆ. ನೋಡಿ ಒಂದು ಜರಡಿ ಇಟ್ಟು ಅದಕ್ಕೆ ಶೋಧಿಸ್ಕೋತಾ ಇದ್ದೀನಿ. ನೋಡಿ ಈ ಥರ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಏನಾದರೂ ತರಿ ತರಿ ಆಗಿದ್ದರೆ ಅದು ಜರಡಿಯಲ್ಲಿ ಬಂದುಬಿಡುತ್ತೆ ಅಂತ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಪಕ್ಕದಲ್ಲೇ ಬರೋ ಬೆಲ್ ಐಕಾನಲ್ಲಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಶೋಧಿಸ್ಕೊಂಡು ಆಗಿದೆ. ಇದನ್ನು ತೆಗೆದುಬಿಡ್ತೀನಿ. ನೋಡಿ ಕೆಳಗಡೆ ಉಳಿದಿರುವಂಥ ಹಾಲಿನಲ್ಲೇ ನಾವು ಇವಾಗ ರೆಸಿಪಿನ ಮಾಡ್ಕೊಳ್ಳೋದು. ನೋಡಿ ಗೋಧಿ ಹಿಟ್ಟಿನ ಹಾಲು ರೆಡಿ ಆಗಿದೆ. ಇವಾಗ ಇದನ್ನು ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ. ನೋಡಿ ಬಾಣಲಿಗೆ ಹಾಕ್ಕೊಂಡಾಗಿದೆ. ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ತಿರುಗಿಸ್ತಾನೆ ಇರಬೇಕು. ಒಂದು 5-6 ನಿಮಿಷ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡದೇ ಇರೋ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು. ಬಿಟ್ಟರೆ ಗಂಟೆ ಆಗಿಬಿಡುತ್ತೆ. ನೋಡಿ ಈ ಥರ ಒಂದು 4-5 ನಿಮಿಷ ಆಗಿದೆ ಇವಾಗ. ನೋಡಿ ಈ ಥರ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಇದನ್ನು ಪಕ್ಕಕ್ಕಿಟ್ಟು ಲೋ ಫ್ಲೇಮಲ್ಲಿ ಬೇರೆ ಸ್ಟವ್ ಮೇಲೆ ಮಧ್ಯ ಮಧ್ಯೆ ತಿರುಗಿಸ್ತಾನೆ ಇರಬೇಕು. ಇವಾಗ ಇನ್ನೊಂದು ಪ್ಯಾನ್ಗೆ ನಾನು ಈ ಕಪ್ಪಲ್ಲಿ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಇದನ್ನು ನಾವು ಕ್ಯಾರಮೆಲ್ ಸಿರಪ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸಕ್ಕರೆ ಮತ್ತು ತುಪ್ಪ ಹಾಕ್ಕೋತಾ ಇದ್ದೀನಿ. ನೋಡಿ ಇದನ್ನು ಕೈ ಬಿಡದೆ ಇರೋ ಥರ ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಇದು ಕ್ಯಾರಮೆಲ್ ಸಿರಪ್ ಆಗಿಬಿಡುತ್ತೆ. ನೋಡಿ ಈ ಥರನೇ ಒಂದು 4-5 ನಿಮಿಷ ತಿರುಗಿಸ್ತಾನೇ ಇರಬೇಕು. ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಸಿರಪ್ ಆಗುತ್ತೆ. ನೋಡಿ ಕರಗ್ತಾ ಇದೆ ಚೆನ್ನಾಗಿ. ನೋಡಿ 4-5 ನಿಮಿಷ ಆಗಿದೆ. ನೋಡಿ ಕ್ಯಾರಮೆಲ್ ಸಿರಪ್ ರೆಡಿ ಆಗಿದೆ. ಇವಾಗ ಇದನ್ನು ನಾವು ಮೊದಲೇ ಹಲ್ವಾ ಮಾಡಿ ಇಟ್ಕೊಂಡಿದ್ರಲ್ಲ ಗೋಧಿ ಹಿಟ್ಟಿನಿಂದ, ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಇದಕ್ಕೆ ಕ್ಯಾರಮೆಲ್ ಸಿರಪ್ ಹಾಕ್ಕೋಬೇಕು. ನೋಡಿ ಹಾಕಿ ಕೈ ಬಿಡದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 4-5 ನಿಮಿಷ ಚೆನ್ನಾಗಿ ತಿರುಗಿಸ್ತಾ ಇರೋಣ. ಅದು ತಳ ಬಿಡ್ತಾ ಬರುತ್ತೆ, ಅಲ್ಲಿವರೆಗೂ ತಿರುಗಿಸ್ತಾನೆ ಇರಬೇಕು. ನೋಡಿ ಕಲರು ಸಹ ಚೇಂಜ್ ಆಗಿದೆ. ಹಾಗೆಯೇ ನೋಡಿ ತಳನೂ ಬಿಡ್ತಾ ಬಂದಿದೆ. ನೋಡಿ ಸುತ್ತೂ ತಳ ಬಿಡ್ತಾ ಇದೆ. ಇವಾಗ ಇದು ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ತುಪ್ಪ ಸವರಿಟ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ, ಅದಕ್ಕೆ ಹಾಕೋತಾ ಇದ್ದೀನಿ ಮಾಡ್ಕೊಂಡಿರುವಂಥ ಹಲ್ವಾನ. ನೋಡಿ ಒಂದು ಸ್ಪ್ಯಾಚುಲ್ ಆಗಿ ತುಪ್ಪ ಸವರ್ಕೊಂಡು ಅದನ್ನು ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು 1 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ನೋಡಿ 1 ಗಂಟೆ ಆಗಿದೆ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ಸ್ವಲ್ಪ ನೊಂಟ್ಕೊಳ್ದೆ ನೀಟಾಗಿ ಪೀಸಸ್ ಬರ್ತಾ ಇದೆ. ತಿನ್ನೋದಕ್ಕಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಈ ವಿಡಿಯೋ ನೋಡಿದ್ಮೇಲೆ ನೀವು ಟ್ರೈ ಮಾಡಿ ನೋಡಿ. ನೋಡಿ
ಹಲ್ವಾ ರೆಡಿ ಆಗಿದೆ ಎಲ್ಲ ಪೀಸಸ್ ನ ಇದೆ ತರನೇ ತೆಗೆದಿಟ್ಕೋತೀನಿ ನೋಡಿ ಎಷ್ಟು ನೀಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ ಒಂದು ಸ್ವಲ್ಪನು ತಳ ಹಿಡಿದೆ ಇರೋ ತರ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಈಸಿಯಾಗಿ ಗೋಧಿ ಹಿಟ್ಟಿನಿಂದ ಹಾಗೇನೆ ಕ್ಯಾರಮೆಲ್ ಸಿರಪ್ ಹಾಕಿ ಅಲ್ವಾ ಯಾವ ತರ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂದೆ ಒಂದೊಳ್ಳೆ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು